New Hope TV, your encounter with God. ದಾವಿದನು ಅವನ ಅರಮನೆಯಲ್ಲಿದ್ದಾನೆ. ಅರಮನೆ ಅನ್ನೋದು ದೇವದಾರು ಮರಗಳಿಂದ ಕಟ್ಟಲ್ಪಟ್ಟಂತ ಒಂದು ಅರಮನೆ. ದೊಡ್ಡ ವೈಭವ, ಸಖತ್ ಫೇಮಸ್, ಒಳ್ಳೆ ಒಳ್ಳೆ ಮರನೇ ಉಪಯೋಗಿಸಿರೋದು. ಅದರಲ್ಲಿ ಇರುವಾಗ ಅವನು ಹೇಳ್ತಾನೆ, ನಾನು ದೇವದಾರು ಮರಗಳಿಂದ ಕಟ್ಟಿದ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ದೇವರ ಆಲಯ ಅಂದರೆ ಕರ್ತನ ಮಂಜೂಷ ಡೇರೆಗಳಲ್ಲಿ, ಅವತ್ತೆಲ್ಲ ಟೆಂಟ್ ಹಾಕಿ ಅದರಲ್ಲಿ ಡೇರೆಯಲ್ಲಿ ಕರ್ತನ ಮಂಜೂಷ ಇಟ್ಟಿದ್ದಾರೆ ಅಂತ ಅವನು ಹೇಳ್ದ. ನಾನು ದೇವ್ರಿಗಾಗಿ ಒಂದು ಆಲಯ ಕಟ್ಟಬೇಕು ಅಂತ ದೇವರು ನಾಥಾನ್ ಪ್ರವಾದಿಯ ಮೂಲಕ ಹೇಳ್ತಾರೆ, ನಿನ್ನ ಕೈ ರಕ್ತ ಸುರಿಸಿರೋದ್ರಿಂದ ನೀನಲ್ಲ ಆಲಯ ಕಟ್ಟಬೇಕಾಗಿರೋದು, ನಿನ್ನ ತಲೆಮಾರು, ನಿನ್ನ ಮಗ ಸಲೋಮನು. ದಾವಿದನು ನನ್ನ ಕೈಯಿಂದ ಕಟ್ಟಂಗ ಇಲ್ಲ ಅಂದರೆ ನಾನ್ಯಾಕೆ ಕೊಡಬೇಕು ಅಂತ ಮಾಡಲಿಲ್ಲ. ಇದ್ದಿದ್ರಲ್ಲಿ ಎಲ್ಲ ಸಂಪತ್ತುಗಳನ್ನು ಕ್ರೋಢೀಕರಿಸಿ ಮನೋಹರವಾದ ಆಲಯ ಮಗನ ಕೈಯಿಂದ ಕಟ್ಟಿಸೋದಕ್ಕೆ ಅಪ್ಪ ಶೇಖರಣೆ ಮಾಡಿಟ್ಟಿದ್ದ. ಇಲ್ಲಿರುವ ತಂದೆ ತಾಯಿಗಳು, ನಿಮ್ಮ ಮಕ್ಕಳು ಆಶೀರ್ವಾದ ಕಾಣಬೇಕಾದ್ರೆ ದೇವರ ಆಲಯಕ್ಕಾಗಿ ಏನಾದರೂ ಶೇಖರಣೆ ಮಾಡಬೇಕು ನೀವು. ಆಮೇನ್. ಅಕ್ಕ ಈ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾರೆ, ನೀವು ಆಲಯದ ಕುರಿತು ನಿಮ್ಮಲ್ಲಿ ಉರಿ ಇರಬೇಕು. ನನ್ನ ಆಲಯವು ಶೂನ್ಯವಾಗಿರುವಾಗ ನೀವು ನಿಮ್ಮ ನಿಮ್ಮ ಮನೆಗಳಿಗೋಸ್ಕರ ಎಷ್ಟು ಕಾಲ ಓಡ್ತೀರಾ ಅಂತ. ನೀವು ಓಡ್ತೀರಾ, ಕಷ್ಟ ಬೀಳ್ತೀರಾ, ಮನೆ ಕಟ್ಕೊಬೇಕು, ಅದು ಮಾಡ್ಕೊಬೇಕು, ಇದು ಮಾಡಬೇಕು, ಫೈನ್, ಇದೆಲ್ಲ ದೇವ್ರಿಗೆ ಗೊತ್ತು ನಿಮಗೆ ಬೇಕು ಅಂತ. ಆದರೆ ಅದು ಫಸ್ಟ್ ಪ್ರಯಾರಿಟಿ ಆಗಬಾರ್ದು. ಬೆಸ್ಟ್ ಪ್ರಯಾರಿಟಿ ದೇವರು, ಕಿಂಗ್ಡಮ್ ಆಫ್ ಗಾಡ್, ದೇವ್ರ ರಾಜ್ಯ ಅನ್ಬೇಕು. ಅದಕ್ಕೆ ಮಾತ್ರ ಒಪ್ಪಿಗೆ ಇರೋರು ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ ಆಮೇನ್ ಅಂತ ಹೇಳ್ರಿ. ಅಲ್ಲೆಲ್ಲೂಯ. ಎಲ್ಲ ತಗೊಂಡೋಗಿ ಹಾಕಿದ್ರು ದೇವ್ರ ರಾಜ್ಯ, ದೇವ್ರ ರಾಜ್ಯ, ದೇವ್ರ ರಾಜ್ಯ. ನಿದ್ದೆಯಲ್ಲಿ ಎಬ್ಬಿಸ್ಕೇಳಿದ್ರೆ ಯಾರು ಅಂತ ಒಪ್ಪ ಹೇಳ್ತಾ ಇದ್ದ, ಅನ್ಯ ಭಾಷೆ ಹೇಳ್ತಾ, ನಾನಾ ರಾಜ, ನೀನಾ ರಾಜ ಅಂತ. ಯಾರಾದರೂ ಹಾಕ್ಕೊಡ್ರಿ, ಹೋಗ್ರಿ ಸೋತ್ರ. ಅನ್ಯ ಭಾಷೆನ ನಾನಾ ರಾಜ, ನೀನಾ ರಾಜ ಅಂತ ನಮ್ಮ ಜನ ಹೇಳೋರು. ಯಾರಾದರೂ ಆಗಲಿ, ನೀನು ಬಿಡಪ್ಪ ನಮ್ಮನ್ನ ಅಂತ ಸೋತ್ರ. ಅಲ್ಲೆಲೂಯ. ದೇವರ ರಾಜ್ಯ ನಮ್ಮನ್ನು ತಟ್ಟಿ ಎಬ್ಬಿಸಿದ್ರು ಹೇಳಬೇಕು, ಪರಲೋಕ ರಾಜ್ಯ. ಯೇಸು ಸ್ವಾಮಿ ಆರಂಭ ಸೇವೆ ಆರಂಭಿಸಿದಾಗ ಏನು ಹೇಳಿದ್ರು, ಪರಲೋಕ ರಾಜ್ಯವು ಸಮೀಪವಾಯಿತು. ಆಮೇ ಮನ ತಿರುಗಿರಿ. ಯೋಹನನ್, ಸ್ನಾನಿಕನಾದ ಯೋಹನನ್ ಎದ್ದ ತಕ್ಷಣ ಏನು ಹೇಳಿದನು, ತನ್ನ ಸೇವೆ ಆರಂಭದಲ್ಲಿ ಏನು ಹೇಳಿದನು, ಪರಲೋಕ ರಾಜ್ಯ ಸಮೀಪವಾಯಿತು, ಮನ ತಿರುಗಿರಿ. ಅವನು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಲ್ಲಿಲ್ಲ, ಸರ್ಪ ಜಾತಿಯವರೇ ಅಂತ, ಸರ್ಪ ಸಂತತಿಯೇ ಅಂತ. ಅಲ್ಲೆಲ್ಲೂಯ. ಅಪ್ಪೋಸ್ತಲರು ಸೇವೆ ಆರಂಭಿಸಬೇಕಾದ್ರೆ ಅವರು ಹೇಳಿದ್ರು, ಮನ ತಿರುಗಿರಿ, ದೇವರ ರಾಜ್ಯ ಸಮೀಪವಾಯಿತು. ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ, ದೇವರ ರಾಜ್ಯ. ಅವತ್ತು ಅವರು ಹೇಳಿದ್ದು ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ ನಮ್ಮ ಜೀವನದ ಪೂರ್ತಿಯಾಗಿ ರಕ್ತ ಕಣಗಳಲ್ಲೂ ದೇವರ ರಾಜ್ಯದ ಕುರಿತು ಮಾತಾಡಬೇಕು. ಆಮೇನ್. ಅದಕ್ಕಾಗಿ ದೇವರು ನಿಮ್ಮನ್ನು ಉಪಯೋಗಿಸ್ಲಿ, ಆಶೀರ್ವಾದ ಮಾಡಲಿ. ಮನಸ್ಸಿದ್ದಲ್ಲಿ ಮಾರ್ಗ ದೇವ್ರಿಗಾಗಿ ಸೋತ್ರ. ಎಷ್ಟು ಜನ ತಯಾರಾಗಿದ್ದೀರಾ ಸಂದೇಶ ಕೇಳೋಕ್ಕೆ? ತಯಾರಾಗಿದ್ದೀರಾ? ಯಾಕೋ ಗೊತ್ತಿಲ್ಲ, ನಾನು ಬೆಳಗ್ಗೆ ಎದ್ದಾಗಿಂದ ಲೆಬನಾನ್ ಎನ್ನುವುದು ನನ್ನ ಮನಸ್ಸಿನಲ್ಲಿ ತುಂಬಿದೆ. ದೇವದಾರು ಮರ, ಲೆಬನಾನಿನಲ್ಲಿ ಇರುವಂಥ ದೇವದಾರು ಮರ ಸ್ತೋತ್ರ, ಅದರ ಬಗ್ಗೆ ನಾನು ಮಾತನಾಡಿದೆ. ಇವತ್ತು ಲೆಬನಾನ್ ಎನ್ನುವುದನ್ನು ಕುರಿತು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ವರ್ಷಗಳ ಹಿಂದೆ, ಅನೇಕ ವರ್ಷಗಳ ಹಿಂದೆ ನಾನು ಇದರ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೆ. ಎಷ್ಟು ಜನ ತಯಾರಾಗಿದ್ದಾರೆ ಇದರ ಕುರಿತು ಕಲಿಯೋದಕ್ಕೆ? ನಾನೊಂದು ಪ್ರೀಚಿಂಗ್ ಅಲ್ಲ, ಟೀಚಿಂಗ್ ಇದರಲ್ಲಿ ಹೋಗ್ತೀನಿ. ಪ್ರೀಚಿಂಗ್ ಬಂದರೆ ಅಲ್ಲಿಂದ ಟೇಕಪ್ ಮಾಡ್ತೀನಿ ಸೋತ್ರ ಹೇಳ್ರಿ. ಆಮೇ ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟ್ರನಾಮಿ, ಚಾಪ್ಟರ್ 3, ಮೂರನೇ ಅಧ್ಯಾಯ 25-26 ವಚನ
ಕರ್ತನೆ, ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಭಿನ್ನೈಸಿದನು. ಪ್ರೈಸ್ ಗಾಡ್. ಅಪ್ಪಣೆ ಆಗಬೇಕು. ಒಳ್ಳೆಯ ಸುಂದರವಾದ ಲೆಬನೋನ್ ಪರ್ವತವನ್ನ ನೋಡಬೇಕು. ಸ್ತೋತ್ರ. ಒಂದು ಭಕ್ತನ ಜೀವನದಲ್ಲಿ ಇರುವಂಥ ಒಂದು ಹಾಸ್ಯ ಆಕಾಂಕ್ಷೆ ಲೆಬನೋನ್ ಪರ್ವತ, ಅದನ್ನು ನೋಡಬೇಕು ಅಂತ. ಏನಿದು ಲೆಬನೋನ್? ಏಳು ವಿಧವಾದ ವಿಶೇಷ ಪರ್ವತವಾಗಿದೆ ಲೆಬನೋನ್. ಏಳು ವಿಧವಾದ ವಿಶೇಷತೆಗಳಿಂದ ತುಂಬಿರುವ ಪರ್ವತವಾಗಿದೆ. ಒಂದು ಕ್ರೈಸ್ತ ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ಅರಿಯಬೇಕಾದಂಥ ಏಳು ನಡವಳಿಕೆಯಲ್ಲಿ ಅರಿಯಬೇಕಾದ ಏಳು ವಿಷಯಗಳು ಇದರಲ್ಲಿ ಒಳಪಟ್ಟಿದೆ. ಲೆಬನೋನ್ ಏನನ್ನು ತೋರಿಸುತ್ತದೆ? ವಿಶ್ವಾಸಕ್ಕೆ ಬಂದಂಥ ಒಂದು ವಿಶ್ವಾಸಿಯ ಜೀವಿತದಲ್ಲಿ ಉತ್ತಮ, ಎ ಪರ್ಫೆಕ್ಟ್ ಕ್ರಿಶ್ಚಿಯನ್, ಒಂದು ಸಂಪೂರ್ಣವಾದ ಪರಿಪಕ್ವತೆ ಉಳ್ಳ ವಿಶ್ವಾಸಿ ಆಗಬೇಕಾದಂಥ ಏಳು ಗುಣಲಕ್ಷಣಗಳು, ಅದರ ಮಾದರಿ, ದ ಮಾಡೆಲ್ ಈ ಪರ್ವತದಲ್ಲಿ ಇದೆ. ಅದರ ಯೋಗ್ಯತೆಗಳು, ಏಳು ವಿಧವಾದಂಥ ಯೋಗ್ಯತೆಗಳು. ನಂಬರ್ ಒನ್, ಒಂದನೇದಾಗಿ ನಾವು ಇಲ್ಲಿ ಓದಿದಂಥ ವಾಕ್ಯದಲ್ಲಿ ಮೋಶೆ ದೇವರ ಬಳಿ ಕೇಳ್ತಿರುವಂಥ ಒಂದು ಅಪೇಕ್ಷೆ, ಅಪೇಕ್ಷಿಸುವವರನ್ನು ಉಪೇಕ್ಷಿಸದೇ ಇರುವ ದೇವರು ನಮ್ಮ ದೇವರು. ನಿನ್ನ ಆಸೆ ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ ನಂದಿ ಬೆಟ್ಟ ಒಂದು ಕಾಣಬೇಕು ಅಂದರೆ, ಅಲ್ಲಿ ಚಾಮುಂಡಿ ಬೆಟ್ಟ ನೋಡ್ಕೊ ಬರ್ಬೇಕಾದೇ ನನ್ನ ಜೀವನದ ಆಸೆ. ಮೋಶೆ ಸಾಧಾರಣವಾದ ಮನುಷ್ಯನಲ್ಲ. ಮೋಶೆ ಪರೋನನ ಹರಮನೆಯಲ್ಲಿ ಇದ್ದವನು, ಪರೋನನ ಕುಮಾರ್ತೆಯ ಮಗನೆಂದು ಎಣಿಸಲ್ಪಟ್ಟವನು, ಉತ್ತಮ ವಿದ್ಯಾಭ್ಯಾಸವುಳ್ಳವನು, ಪಾಂಡಿತ್ಯವುಳ್ಳವನು, ಸಕಲ ಸರ್ವ ವಿದ್ಯೆಗಳನ್ನು ತನ್ನ ಜೀವನದಲ್ಲಿ ಪಾಂಡಿತ್ಯ ಪಡೆದಿರುವವನು. ದೇವರು ಅವನು ಕೇಳ್ತಾನೆ, ನಿನ್ನ ಆಸೆ ಏನಂದರೆ ನನ್ನ ಆಯುಸಲ್ಲಿ ಒಂದು ಸಾರಿ ಲೆಬನೋನ್ ಪರ್ವತವನ್ನು ಕಾಣಬೇಕು ಎಂದು. ಹಾಗಾದರೆ ಅದರಲ್ಲಿ ಏನೋ ಒಂದು ಕಾರ್ಯ ಅಡಕವಾಗಿದೆ. ಲೆಬನೋನ್ ಅದರ ಯೋಗ್ಯತೆಗಳ ಮೊದಲನೇ ಭಾಗ ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯದ 14ನೇ ವಾಕ್ಯ. ಲೆಬನೋನಿನ ಹಿಮವು ಅರಣ್ಯದ ಶಿಖರದಿಂದ ತಪ್ಪುವುದೇ, ದೂರದಿಂದ ಇಳಿದು ಅರಿಯುವ ತೊರೆತದ ನೀರು ಬತ್ತುವುದೇ. ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ. ಪ್ರಧಾನವಾದಂತಹ ಸಂದರ್ಭಗಳಲ್ಲಿ ದೇವರು ಪ್ರಶ್ನಾರ್ಥವಕ್ಕವಾಗಿ ಜನರ ಬಳಿಯಲ್ಲಿ ಮಾತನಾಡ್ತಾರೆ. ದೇವರು ಕೇಳ್ತಿರುವಂತ ಮಾತು ಅದರ 14ನೇ ವಾಕ್ಯ. ಲೆಬನೋನಿನ ಹಿಮವು ಅರಣ್ಯದ ಶಿಖರದಿಂದ ತಪ್ಪುವುದೇ. ಅಂದ್ರೆ ಲೆಬನೋನ್ ಎನ್ನುವಂತ ಪರ್ವತದ ಒಂದು ಪ್ರತ್ಯೇಕತೆ, ಅದರಲ್ಲಿ ವರ್ಷದ 365 ದಿನವು ಹಿಮದಿಂದ ತುಂಬಿರುವ ಪರ್ವತವಾಗಿರುತ್ತೆ. ವಿಶೇಷವಾದ ಸಂದರ್ಭಗಳಲ್ಲಿ ದೇವರು ಪ್ರಶ್ನೆ ಮಾಡ್ತಾನೆ, ನರಪುತ್ರನೇ ಈ ಎಲುಬುಗಳು ಜೀವಿಸುತ್ತದೆಯೋ? ಒಂದು ಸೈನ್ಯ ಮುಂದೆ
ದೇವರ ರಾಜ್ಯಕ್ಕಾಗಿ ನಿಲ್ಲುವ ಒಂದು ಸೈನ್ಯವನ್ನ ಪರಲೋಕದ ದೇವರು ಕಂಡುಕೊಂಡು ಪ್ರವಾದಿಯ ಮೂಲಕ ದೇವರು ಕೇಳ್ತಾ ಇದ್ದಾನೆ, ಈ ಎಲುಬುಗಳು ಜೀವಿಸುತ್ತದೆಯೋ? ಪ್ರಧಾನವಾದ ಸಂದರ್ಭಗಳಲ್ಲಿ ದೇವರು ಪ್ರಶ್ನೆ ಮೂಲಕ ನಿಮ್ಮನ್ನು ಕೇಳ್ತಾನೆ. ಇಲ್ಲಿ ಹೇಳ್ತಾ ಇರುವಂತ ಮಾತು, ಲೆಬನೋನಿನ ಪರ್ವತದ ಶಿಖರಗಳಲ್ಲಿ ಹಿಮವು ಅದು ಕರಗಿ ಹೋಗುತ್ತಾ? ನೆವರ್. 365 ದಿನ ಹಿಮ, ಒಂದು ವಿಶ್ವಾಸಿಯ ಜೀವನದಲ್ಲಿ ಹಿಮ ಪರಿಶುದ್ಧತೆಯನ್ನು ತೋರಿಸುತ್ತೆ, ಕೃಪೆಯನ್ನು ತೋರಿಸುತ್ತೆ, ದಯೆಯನ್ನು ತೋರಿಸುತ್ತೆ. 365 ದಿನ ಬ್ಯೂಟಿಫುಲ್. ಕಳೆದ ದಿವಸ ನಾನು ವಚನ ಧ್ಯಾನಿಸುತ್ತಾ ಇರುವಾಗ ಐ ವಾಸ್ ಮೆಡಿಟೇಟ್ ಮಾಡುವಾಗ ನನಗೊಂದು ಪ್ರಕಟಣೆ ಉಂಟಾಯಿತು. ಆ ಪ್ರಕಟಣೆ ಯೇಸುವಿನ ಕುರಿತಾದ ಪ್ರಕಟಣೆ. ಅವನು ಜೀವವುಳ್ಳ ರೊಟ್ಟಿಯಾಗಿದ್ದಾನೆ. ಯೇಸು ಸ್ವಾಮಿ, ನೀವು ಯೋಹಾನನ ಸುವಾರ್ತೆ 6 ಓದಿದ್ರೆ ಅಲ್ಲಿ ತಾನು ಹೇಳ್ತಾನೆ, ನಾನೇ ಜೀವಕರವಾದ ರೊಟ್ಟಿಯಾಗಿದ್ದೇನೆ, ನನ್ನನ್ನು ತಿನ್ನುವವನು ಸತ್ರು ಅವನು ಬದುಕುವನು, ನಾನೇ ಜೀವಕರವಾದ ರೊಟ್ಟಿ. ಆಮೇನ್. ಯೇಸುವಿನ ಶಿಷ್ಯರಲ್ಲಿ ಒಬ್ಬ ಇಸ್ಕರಿಯೋತ ಯೂದನು 30 ಬೆಳ್ಳಿ ನಾಣ್ಯಕ್ಕೋಸ್ಕರ ಜೀವಕರವಾದ ರೊಟ್ಟಿಯನ್ನ ಮಾರ್ತಾನೆ. ಗಮನ ಇಟ್ಕೊಳ್ರಿ, ನನಗೆ ಸಿಕ್ಕದಂಥ ಒಂದು ರೆವಲೇಷನ್ ಸ್ತೋತ್ರ. ಇಲ್ಲಿ ಕ್ಲಿಕ್ ಆದರೆ ಎಲ್ಲ ಕಡೆ ಹೇಳ್ತೀನಿ, ಇಲ್ಲಾದರೆ ಹೇಳಲ್ಲ. ಸ್ತೋತ್ರ. ಮನೆಯಲ್ಲಿ ಪ್ರಯೋಗ, ಆಮೇ ಊರಲ್ಲಿ ಪ್ರದರ್ಶನ. ಸ್ತೋತ್ರ. ಆಮೇನ್. ಜೀವಕರವಾದ ರೊಟ್ಟಿ 30 ಬೆಳ್ಳಿ ನಾಣ್ಯಕ್ಕೆ ಮಾರಲ್ಪಟ್ಟ ಜೀವಕರವಾದ ರೊಟ್ಟಿ. ಆದರೆ ಯೇಸು ಸ್ವಾಮಿ 5,000 ಜನರಿಗೆ ಆಹಾರ ಕೊಡು ಅಂತ ಹೇಳಿದಾಗ ಇವರೆಲ್ಲ ಗಾಬರಿ ಬಿದ್ದುಬಿಟ್ರು, ಎಲ್ಲೋ ತರೋದು ಅಂತ. ಆರ್ ಯು ವಿತ್ ಮೀ? ನನ್ನ ಜೊತೆ ಇದ್ದೀರಾ? ಮತ್ತೆ ಮತ್ತೆ ಸ್ತೋತ್ರ ಹೇಳಿ, ಪರವಾಗಿಲ್ಲ, ನನಗೂ ನಿದ್ದೆ ಬರಲ್ಲ, ನಿಮಗೂ ನಿದ್ದೆ ಬರಲ್ಲ. ಆಮೇ ಅಲ್ಲೆಲ್ಲೂ ಯಾ. ಜೀವಕರವಾದ ರೊಟ್ಟಿಯಾದವನು ಈ 5,000 ಜನರಿಗೆ ಹುಣಬಡಿಸುವುದಕ್ಕೆ ಶಿಷ್ಯರಿಗೆ ಹೇಳಿದಾಗ ಅವರು ಹೇಳಿದ್ರು, ಎಲ್ಲಿಂದ ತರಕ್ಕೆ ಸಾಧ್ಯ? ಆಗ ಒಬ್ಬ ಬಾಲಕರ ಬಳಿಯಲ್ಲಿರೋ 5 ರೊಟ್ಟಿ 2 ಮೀನನ್ನು ತೆಗೆದು ಯೇಸು ಸ್ವಾಮಿ 5 ರೊಟ್ಟಿಯನ್ನು ತಂದೆಯ ಬಳಿಗೆ ಎತ್ತಿ ಹಿಡಿದು ಸ್ತೋತ್ರ ಹೇಳಿ ಅದನ್ನು ಮುರಿತಾನೆ. ಗಮನಿಸ್ರಿ, ಎಷ್ಟು ಪುಟ್ಟಿ ಬಾಕಿ ಉಳಿತು? 12. ಆಮೇನ್. ಹಾಗಾದ್ರೆ ಒಂದು ಪುಟ್ಟಿಯಲ್ಲಿ 30 ರೊಟ್ಟಿಗಳು ಮುಗಿತು, 12 ಮುಗಿತು ಅಂದ್ರೆ ಒಂದು ಪುಟ್ಟಿಯಲ್ಲಿ 30 ರೊಟ್ಟಿ ಮಿಕ್ಕಿರ್ಬೇಕು. ಸ್ತೋತ್ರ. 12 30 ಎಷ್ಟಾಯ್ತು? 12 3 36 ಆದ್ರೆ ಎಷ್ಟಾಯ್ತು? 360. ಸ್ತೋತ್ರ. 360 ಪ್ಲಸ್ ಆ ಬಾಲಕನ ಕೈಯಲ್ಲಿದ್ದಿದ್ದ 5 ಎಷ್ಟಾಯ್ತು? 365. ಅಂದ್ರೆ ಈ ಹಿಮ 365 ದಿನ ಕರಗಿ ಹೋಗೋದಿಲ್ಲ. ಅನು ದಿನಕ್ಕೆ ಬೇಕಾದ ಮನ್ನ ಅಂದ್ರೆ ಜೀವಕರವಾದ ರೊಟ್ಟಿ ಆದವನು ನಿನಗಾಗಿ ತ್ಯಾಗ ಆಗಿದ್ದು 365 ದಿವಸಗಳು ವರ್ಷದಲ್ಲಿ 1 ದಿನನೂ ಕಡಿಮೆ ಇಲ್ಲದೆ ನಿನ್ನನ್ನು ಪೋಷಣೆ ಮಾಡೋದಕ್ಕೆ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ನನ್ನ ಕ್ಯಾಲ್ಕುಲೇಷನ್, ಪೊಟ್ಟಿಯಲ್ಲಿ 30 ರೊಟ್ಟಿ ಇತ್ತು ಅಂತ ಎಲ್ಲಿ ಬರೆದಿದ್ದಾರೆ ಥಿಯಾಲಜಿನ ಹೋಗಿ ಕೇಳ್ರಿ, ನನಗೆ ಗೊತ್ತಿಲ್ಲ. ಸ್ತೋತ್ರ. ನನ್ನ ಭಾವನೆಯಲ್ಲಿ ಹೇಳಿದೆ. ಸ್ತೋತ್ರ. ಆಮೇ 12 ಪುಟ್ಟಿ ಮಿಕ್ತು ಅಂದರೆ ಒಂದೊಂದು ಪುಟ್ಟಿಯಲ್ಲಿ
ಯಾವ 30 ಬೆಳ್ಳಿ ನಾಣ್ಯಕ್ಕೆ ಮಾರ್ದನೋ ಅದೇ 30 ಸಂಖ್ಯೆಯಲ್ಲಿ. ಆಮೆನ್. 5 ಬಾಲಕಂದು 365 ಸೋತ್ರ. 365 ದಿನಕ್ಕೆ ಬೇಕಾದದ್ದು. ಲೆಬನಾನ್ ಪರ್ವತದ ಪ್ರತ್ಯೇಕತೆ, ಆ ಶಿಖರದಲ್ಲಿ ಇರುವಂತ ಇವ ಕರಗಿ ಹೋಗೋದಿಲ್ಲ, ಕರಗಿ ಹೋಗೋದಿಲ್ಲ. ಆ ಶಿಖರದಲ್ಲಿ ಇರುವಂತ ಓದ್ಮ ವಾಕ್ಯ. ಲೆಬನೋನಿನ ಹಿಮವು ಅರಣ್ಯದ ಶಿಖರದಿಂದ ತಪ್ಪುವುದೇ, ದೂರದಿಂದ ಇಳಿದು ಅರಿಯುವ ತೊರೆತದ ನೀರು ಬತ್ತುವುದೇ. ಈ ಪರ್ವತದ ಪ್ರತ್ಯೇಕತೆ, ಎತ್ತರವಾದ ಪರ್ವತ, ಅದರಿಂದ ಇದ್ರ ಸುತ್ತಲೂ ಬಹಳ ಹಿಮ ತುಂಬಿರುತ್ತೆ. ನಾನು ವರ್ಷಗಳ ಹಿಂದೆ ಹೀಗೆ ಹೇಳಿದೆ, ಈ ಪರ್ವತದ ಪ್ರತ್ಯೇಕತೆ, ಪರ್ವತ ಅಂದರೆ ಏನು? ಬಂಡೆ, ಕಲ್ಲು. ಕಲರ್ ಹೆಂಗಿರುತ್ತೆ? ಕಪ್ಪಗಿರುತ್ತೆ, ಕರಿ ಬಂಡೆ ಅಂತೀವಿ. ನಾನು ನಿಮ್ಗೆ ಯಾರಿಗೂ ಏನು ಹೇಳಲಿಲ್ಲ, ಕರಿ ಬಂಡೆ ಅಂತೀವಿ. ಆಮೇ ಹಿಮ ಸುತ್ತಕೊಂಡು ಇರೋವರೆಗೂ ಅದು ಬಿಳಿ ಬಂಡೆ. ಹಿಮ ಕರಗಿ ಹೋದರೆ ಒಳಗಡೆ ಇರೋ ಬಂಡೆ ಕಾಣುತ್ತೆ, ಹಿಮ ಇದ್ರೆ ಬೆಳ್ಳಗೆ ಕಾಣ್ತೀಯ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. 365 days, 365 ದಿವಸ ದೇವರ ವಾಕ್ಯ ಪ್ರಲಾಪಗಳ ಪುಸ್ತಕ 322 ಹೇಳುತ್ತದೆ, ನೀನು ನಾಶವಾಗಿ ಹೋಗದೆ ಉಳಿದಿರೋದು ದೇವರ ಕರುಣೆಯಿಂದ. ಹಾಗಾದ್ರೆ ಇವತ್ತು ನಾನು ನೀವು ಇಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ ಈ ಹಿಮ ನಮ್ಮನ್ನು ಕವರ್ ಮಾಡಿ ಇರೋದ್ರಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನನಗೂ ನಿಮಗೂ ಹೊಗಳ್ಕೊಳ್ಳಂಥದ್ದು ಏನೂ ಇಲ್ಲ, ಪ್ರಶಂಸೆ ಪಡುವಂಥದ್ದು ಏನೂ ಇಲ್ಲ. ಒಂದು ಸಾರಿ ಒಂದು ತಾಯಿ ಮಗಳು ಇಬ್ಬರು ಒಂದು ವಿವಾಹಕ್ಕಾಗಿ, ವಿವಾಹದ ಸಮಾರಂಭಕ್ಕಾಗಿ ಹೋಗ್ತಾ ಇದ್ದಾರೆ. ತಾಯಿ ಭಾಳ ಕುರೂಪಿಯಾಗಿದ್ಲು, ಮುಖ ಎಲ್ಲ ಸುಟ್ಟೋಗಿತ್ತು, ಮುಖ ಎಲ್ಲ ಸುಟ್ಟೋಗಿತ್ತು. ಮಗಳು ತುಂಬ ಸುಂದರಿಯಾಗಿರುವಂಥ ಒಂದು ಯೌವನಸ್ಥಳು, ಅಮ್ಮನ ಜೊತೆ ನಡೆಯೋದಕ್ಕೆ ಅವಳಿಗೊಂಥರ ಸಂಕೋಚ, ಕುರೂಪಿಯಾದ ಅಮ್ಮನ ಜೊತೆ ಸುಂದರಿಯಾಗಿರುವ ಈ ಹುಡುಗಿ ನಡೆಯೋಕ್ಕೆ ಸ್ವಲ್ಪ ಸಂಕೋಚ. ಇವಳು ಮದುವೆ ಆ ಕಲ್ಯಾಣ ಮಂದಿರದ ಹತ್ತಿರಕ್ಕೆ ಬಂದಾಗ ಅಮ್ಮನ ಬಿಟ್ಟು ಸ್ವಲ್ಪ ಮುಂದೆ ಹೋದ. ಇವಳ ಸ್ನೇಹಿತರೆಲ್ಲ ನೋಡ್ತಾ ಇದ್ದಾರೆ, ಅವರೆಲ್ಲ ಕೇಳಿದ್ರು, ಯಾರದು ನಿನ್ನ ಜೊತೆ ಬಂದ್ರಲ್ಲ ಅವ್ರು ಯಾರು ಅಂತ. ಹೇ, ನನಗೆ ಗೊತ್ತಿಲ್ಲ. ಅಯ್ಯೋಯ್ಯೋ, ನೋಡಿ ಎಷ್ಟು ಕುರೂಪಿಯಾಗಿದ್ದಾರೆ ಸ್ನೇಹಿತರೆಲ್ಲ ಸೇರಿ ಆ ಅಮ್ಮನ್ನ ಗೇಲಿ ಮಾಡೋ ರೀತಿಯಲ್ಲಿ ಮಾತನಾಡ್ತಿರುವಾಗ ಸ್ವಂತ ಮಗಳು ಹೇಳ್ತಾ ಇದ್ದಾಳೆ, ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂತ. ಈ ತಾಯಿಯ ಹೃದಯಕ್ಕೆ ಬಹಳ ಗಾಯವಾಯಿತು, ವೇದನೆ ಆಯಿತು. ಮದುವೆ ಎಲ್ಲ ಮುಗೀತು, ಊಟ ಎಲ್ಲ ಮಾಡಿದ್ರು. ಸೋತ್ರ, ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ತಾಂಬೂಲ ಎಲ್ಲ ತಗೊಂಡ್ರು. ಸೋತ್ರ, ಮನೆಗೆ ಹೊರಟು ಬರ್ರು. ಬರೋ ಟೈಮಲ್ಲಿ ಅಮ್ಮ ಕೇಳಿದ್ರು, ನಿನ್ನ ಸ್ನೇಹಿತರ ಮುಂದೆ ನನ್ನನ್ನು ನಿನ್ನ ತಾಯಿ ಅಂತ ಹೇಳೋದಕ್ಕೆ ನಿನ್ನ ಸಂಕೋಚ ಬಿದ್ದೆ ಅಲ್ಲ, ಪರವಾಗಿಲ್ಲ, ನನಗೆ ಗೊತ್ತು ನಾನು ಈ ಮುಖ ಇಷ್ಟು ಕುರೂಪಿ ಆಗಿರೋದ್ರಿಂದ ತಾನೇ ನಿನ್ನ ಸಂಕೋಚ ಬಿದ್ದೆ. ಆದರೆ ಮಗಳೇ, ನನ್ನ ಮುಖ ಹಿಂಗೆ ಆಗೋದಕ್ಕೆ ಒಂದು ಕಾರಣ ಇದೆ ಗೊತ್ತಾ? ಆವಾಗ ಆ ಹುಡುಗಿ ಕೇಳಿದ್ಲು, ಏನದು ಕಾರಣ ಅಂತ. ನೀನು 6 ತಿಂಗಳು ಮಗು ಆಗಿರುವಾಗ ನಿಮ್ಮ ತಂದೆ ನನ್ನನ್ನು ನಿನ್ನ ಕೈ ಕೊಟ್ಟುಬಿಟ್ಟು ಅವ್ರು ತೀರೋದ್ರು. ನಿನ್ನನ್ನು ಸಾಕೋದಕ್ಕೆ ನನಗೆ ಗತಿ ಇಲ್ಲದೆ ಇರುವ ಸಂದರ್ಭದಲ್ಲಿ ನನ್ನ ಅಕ್ಕಪಕ್ಕದ ಮನೆಗಳಲ್ಲಿ ಹೋಗಿ ಮುಸುರೆ ತಿಕ್ಕಿ ನಿನ್ನನ್ನು ಸಾಕ್ತಾ ಇದ್ದೆ.
ಒಂದು ದಿನ ನಾನು ವಾಸ ಮಾಡ್ತಿದ್ದ ಗುಡಿಸಲಿನಲ್ಲಿ ನಿನ್ನನ್ನು ಮಲಗಿಸಿ ಪಕ್ಕದ ಮನೆಯಲ್ಲಿ ನಾನು ಮುಸುರೆ ತಿಕ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ವಾರ್ತೆ ಕೇಳಿದೆ, ನಮ್ಮ ಗುಡಿಸಲಿಗೆ ಆ ಮನೆಗೆ ಬೆಂಕಿ ಉರಿತಾ ಇದೆ, ಬೆಂಕಿ ಅಂಟ್ಕೊಂಬಿಟ್ಟಿದೆ, ಎಲ್ಲ ಊರವ್ರು ಓಡ್ ಬಂದಿದೆ ಹಾರಿಸ್ತಾ ಇದ್ದಾರೆ ಅಂತ. ನಾನು ಎದ್ದೋ ಬಿದ್ದೋ ಓಡೋದೆ, ನನ್ನ ಮಗು ಎಲ್ಲಿ ಅಂತ. ಅಷ್ಟೊತ್ತಿಗೆ ಮನೆ ಹತ್ಕೊಂಡು ಉರಿತಾ ಇತ್ತು. ನನ್ನ ಮಗುನ ಕಾಪಾಡಿ ಕಾಪಾಡಿ ಅಂದರೆ ಯಾರೂ ಮುಂದೆ ಬರಲಿಲ್ಲ. ನಾನು ತಡ ಮಾಡಲಿಲ್ಲ, ನಾನು ಒಳಗಡೆ ನುಗ್ಗಿ ನಿನ್ನನ್ನು ನನ್ನ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ನಾನು ಹೊರಗಡೆ ತಗೊಂಬಂದೆ. ಹಾಗೆ ಬರುವಾಗ ನನ್ನ ಮೈಯೆಲ್ಲ ಸುಟ್ಟೋಯ್ತು, ನನ್ನ ಮೈಯೆಲ್ಲ ಸುಟ್ಟೋಯ್ತಮ್ಮ. ಆದರೂ ನನಗೆ ದುಃಖ ಇಲ್ಲ ಅಮ್ಮ, ಕಾರಣ ನನ್ನ ಮಗಳು ಇವಾಗ ಸುಂದರಿಯಾಗಿದ್ದಾಳಲ್ಲ ಅದೇ ಸಾಕು. ಇವತ್ತಾಗಲು ತಿನ್ನಲ್ಲಿ ಆ ಹುಡುಗಿ ಆ ಯೌವನಸ್ಥಳು ಇದನ್ನು ಕೇಳಿದೆ. ಅಯ್ಯೋ, ಅವಳು ಬಹಳವಾಗಿ ಹತ್ಕೊಂಡು ಅಮ್ಮನನ್ನು ತಪ್ಪಿಕೊಂಡು ಹೇಳಿದ್ಲು, ಇವತ್ತು ನಾನು ಸುಂದರವಾಗಿರೋದಕ್ಕೆ ಕಾರಣ ನೀನು ಮಾಡಿದ ತ್ಯಾಗ, ಇಲ್ಲದಿದ್ರೆ ಅವತ್ತು ನಾನು ಸುಟ್ಟೋಗಿದ್ರೆ ಇವತ್ತು ನಿನ್ನ ಸ್ಥಾನದಲ್ಲಿ ನಾನು ನಿಲ್ಲಬೇಕಾಗಿತ್ತು. ಪ್ರೀತಿಯ ದೇವ ಮಕ್ಕಳೇ, ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಹೊಂದಿ ದೇವರ ನಾಮದಲ್ಲಿ ಬಂದು ಇವತ್ತು ನಾವಿಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ ನನಗೋಸ್ಕರ ನಿಮಗೋಸ್ಕರ ಒಬ್ಬನು ಕ್ರೂಜೆಯಲ್ಲಿ ಅವನು ಬಲಿಯಾದನಲ್ಲ. ಅವನ ಮುಖವನ್ನು ಗುರುತು ಹಿಡಿಯಕ್ಕೂ ಆಗದಷ್ಟು ಅವನ ಮುಖದ ಕಟ್ಟಗಳನ್ನು ಕಿತ್ತು ಕೊರಣೆಗಳಿಂದ ಒಡೆದ್ರು, ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಇದೆಲ್ಲದ ನಂತರ ಅವನನ್ನು ಕಂಡಾಗ, ಅವನನ್ನು ಕಂಡಾಗ ಕುರೂಪಿಯಾಗಿ ಕಂಡರು. ಇವತ್ತು ನಾವು ಇಷ್ಟು ಸುಂದರವಾಗಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ ಅವನು ನಮಗಾಗಿ ಬಲಿಯಾದನು. ಈ ಪರ್ವತದ ಸುತ್ತಲೂ ಹಿಮ ಇರೋದ್ರಿಂದ ಒಳಗಡೆ ನಾವು ಪಾಪಿಗಳಾಗಿದ್ದ, ದ್ರೋಹಿಗಳಾಗಿದ್ದ, ಶಾಪಗ್ರಸ್ತರಾದ ನಾವುಗಳು ಇವತ್ತು ಲೋಕ ನಮ್ಮನ್ನು ನೋಡ್ತಾ ಇರೋದು ಶಾಪಗ್ರಸ್ತರಲ್ಲ ಪಾಪಿಗಳಲ್ಲ. ಈ ಹಿಮ ನಮ್ಮನ್ನು ಕವರ್ ಮಾಡಿರುವಂಥದ್ದಾಗಿದೆ. ಹಲ್ಲೆಲೂಯಾ. 365 ದಿವಸ ಈ ಪರ್ವತದ ಸುತ್ತಲೂ ಈ ಹಿಮ ಇದೆ. ನೀನು ನಾನು ನಶಿಸಿ ಹೋಗದೆ ಇರೋದಕ್ಕೆ ಕಾರಣ ಶತ್ರು ಇಲ್ಲದೆ ಅಲ್ಲ, ಹೋರಾಟ ಇಲ್ಲದೆ ಇರೋದಲ್ಲ, ಈ ಕೃಪೆ ನಮ್ಮನ್ನು ಆವರಿಸ್ಕೊಂಡಿದೆ. ಈ ಕೃಪೆ ನಮ್ಮನ್ನು ಆವರಿಸ್ಕೊಂಡಿದೆ. ಪ್ರೀತಿಯ ದೇವ ಜನರೇ, ಎಲ್ಲ ಆಶೀರ್ವಾದ ದೇವರು ನಮಗೆ ಕೊಟ್ಟನು. ಇವತ್ತು ದೇವರ ಸನ್ನಿಧಾನದಲ್ಲಿ ಅವನಿಗೆ ಕೊಡೋದಕ್ಕೆ ನಮಗೆ ಟೈಮ್ ಇಲ್ಲ. ಈ ಎರಡನೇ ಸರ್ವಿಸಲ್ಲಿ ಕೆಲವರು ಅವರಿಗೆ ಆಸಕ್ತಿ ಇಲ್ಲಾದರೂ ಒತ್ತಾಯದ ಮೇರೆಗೆ ಬಂದು ಕೂತ್ಕೊಳ್ಳೋರು ಕೆಲವರು ಇದ್ದಾರೆ, ಕೆಲವರು ಬೇಕಾಬಿಟ್ಟು ಬರೋರು ಇದ್ದಾರೆ. ಬಟ್ ನಾನು ಒಂದು ಕೇಳ್ತೀನಿ, ನಿನ್ನ ಒಳಗಡೆ ಈ ಯೇಸು ನಿನಗಾಗಿ ಮಾಡಿದಂಥ ಆ ತ್ಯಾಗ ಆಳದಲ್ಲಿ ಇದ್ರೆ ನಿನ್ನ ಆ ಕಪ್ಪು ಬಂಡೆಯನ್ನು ಮರೆಮಾಚಿ ಹಿಮದಿಂದ ಅವನು ಕವರ್ ಮಾಡಿರ್ತಾನೆ. ನಿಮ್ಗೆ ಅರ್ಥ ಆದರೆ ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇಟ್ ಈಸ್ ಕ್ಲೋಸರ್ ಟು ಹೆವನ್. ಈ ಪರ್ವತ ಲೆಬನೋನ್ ಪರ್ವತ ಪರಲೋಕಕ್ಕೆ ಸಮೀಪವಾಗಿದೆ, ಅಂದರೆ ಎತ್ತರದ ಶಿಖರ ಇದು. ನೀವು ಒಂದು ಆಟಿಟ್ಯೂಡ್ ಮುಗಿದ್ರೆ ನೀವು ಮೇಲ್ಗಡೆ ಹೋದರೆ ಫ್ರೀಸ್ ಆಗ್ಬಿಡ್ತೀರಿ ಅಷ್ಟೇ. ಸೋತ್ರ, ಈ ಪರ್ವತ ಎತ್ತರವಾಗಿರೋದ್ರಿಂದ ವರ್ಷದ 365 ದಿವಸವು ಹಿಮದಿಂದ ತುಂಬಿರುತ್ತೆ. ನಂಬರ್ ಒನ್, ಇಲ್ಲಿರುವಂಥ ವಿಶ್ವಾಸಿಗಳು ಪ್ರತಿಯೊಬ್ಬೊಬ್ಬರು ಈ ಕೃಪೆ ಎಂಬ ಹಿಮ ನಿಮ್ಮನ್ನು ತುಂಬಿರುತ್ತೆ.
ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮತ್ತೊಮ್ಮೆ ಸ್ತೋತ್ರ ಹೇಳ್ರಿ. ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಮಾಡುವ ಉಪಕಾರಗಳನ್ನ ನಾವು ಮರ್ತೋಗ್ಬಿಡ್ತೀವಿ. ಒಂದು ಶ್ರೇಷ್ಠ ಸೇವಕರು ಸ್ಟಾಫಿಲ್ ಅವರು ಒಂದು ದಿನ ಪ್ರಾರ್ಥನೆ ಮಾಡಿದ್ರೆ ಮಲಗಿಬಿಟ್ರಂತೆ. ಪ್ರಾರ್ಥನೆ ಮಾಡಿದ್ರೆ ಮಲಗಿಬಿಟ್ರು. ದೇವರು ಕೇಳಿದ್ರು, ಯಾಕಯ್ಯ ಎದ್ರೊಳಯ್ಯ ಪ್ರಾರ್ಥನೆ ಮಾಡು. ಅವಾಗ ಹೇಳಿದ್ರಂತೆ, ನನಗೆ ಮೂಡಿಲ್ಲ ಪ್ರಾರ್ಥನೆ ಮಾಡೋಕ್ಕೆ ಅಂತ. ಕೆಲವರು ಮೂಡ್ ಬಂದ್ರೇ ಪ್ರಾರ್ಥನೆ ಮಾಡೋದು, ಕೆಲವರು ಮೂಡ್ ಬಂದ್ರೇ ಸ್ತೋತ್ರ ಹೇಳೋದು, ಕೆಲವರು ಕೆಲ ಪ್ರೀಚರ್ ಬಂದ್ರೇ ಸ್ತೋತ್ರ ಬರೋದು, ಕೆಲವರು ಕೆಲ ಮೀಟಿಂಗ್ ಬರೋದು. ಇಂಥ ಪ್ರೀಚರ್ ಬರ್ತಾರೆ ಅಂದರೆ ಅವಾಗ ಏನು ಕೆಲಸ ಇದ್ರೂ ಪಕ್ಕಕ್ಕೆ ಇಟ್ಬಿಟ್ಟು ಬರ್ತಾರೆ. ಒಂದು ಪ್ರವಾದಿ ಬರ್ತಾರೆ ಅಂದರೆ ಸಾಕು, ಅವಾಗ ಅವ್ರಿಗೆ ರಜಾನೂ ಸಿಗುತ್ತೆ, ಸ್ತೋತ್ರ ಎಲ್ಲ ಟೈಮು ಮಾಡ್ಕೊಂಬರ್ತಾರೆ. ಇವನು ಮೂಡ್ ಬರಲಿಲ್ಲ ಅಂತ ತಿರ್ಗಾ ಮಲ್ಕೊಂಡ. ಅಲ್ಪ ಸಮಯ ಆದಮೇಲೆ ತಿರ್ಗಾ ದೇವ್ರು ತಟ್ಟಿದ್ರು, ಎಬ್ಬಿಸಿದ್ರು, ಎದ್ದೇಳು ಪ್ರಾರ್ಥನೆ ಮಾಡು. ಏನು ಪ್ರಯೋಜನ ಪ್ರಾರ್ಥನೆ ಮಾಡೋದ್ರಿಂದ? ಹಾಂ, ಏನು ಪ್ರಯೋಜನನ? ತಿರ್ಗಾ ಕೇಳಿದ್ರು, ಯಾಕೆ ಹಂಗಂತೀಯ ದೇವರು? ತಿರ್ಗಾ ಕೇಳಿದ್ರು, ಯಾಕೆ ಹಂಗಂತೀಯ? ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ನಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ, ವಾಪಸ್ ಬಂದಾಗ ನನ್ನ ಪಾಕೆಟ್ನ ಪಿಕ್ ಪಾಕೆಟ್ ಹೊಡೆದ್ಬಿಟ್ರಲ್ಲ. ಸ್ತೋತ್ರ. ಓ, ಅದಕ್ಕೆ ಮೂಡಿಲ್ಲ ಸ್ತೋತ್ರ. ದೇವರು ಕೇಳಿದ್ರು, ನಿನ್ನ ಪಾಕೆಟಲ್ಲಿ ಎಷ್ಟಿತ್ತು? 70 ರೂಪಾಯಿ. 70 ರೂಪಾಯಿ ಇತ್ತು. ನೀವು ನಕ್ಕಿದ್ರಿ ಆಗ 70 ರೂಪಾಯಿನೇ 7,000 ರೂಪಾಯಿ ತರ. 70 ರೂಪಾಯಿ ಇತ್ತು. ದೇವರು ಹೇಳಿದ್ರು, ಒಂದು ವಾರದ ಹಿಂದೆ ನಿನ್ನ ಪಾಕೆಟಲ್ಲಿ ಎಷ್ಟಿತ್ತು? 700 ರೂಪಾಯಿ ಇತ್ತು. ಅವತ್ತು ಪಿಕ್ ಪಾಕೆಟ್ ಆಗದೆ ಇದ್ದಿದ್ದಕ್ಕಾಗಿ ಸ್ತೋತ್ರ 77 ಅಂದರು. ಅವತ್ತಾಗಿದ್ದರೆ 700 ಹೋಗಿರೋದು, ಇವತ್ತು 70 ಹೋಗಿದ್ದಕ್ಕೆ ಸ್ತೋತ್ರ 7, ಅವತ್ತು ಹೋಗ್ಲಿಲ್ವಲ್ಲ ಅದಕ್ಕೆ ಸ್ತೋತ್ರ 7 ಅಂತ. ಆವಾಗ ಇವನಿಗಾಯ್ತು, ಹೌದಲ್ವಾ, 700 ಹೋಗಿದ್ರೆ ಅಪ್ಪ ಬೇಡ, ಸ್ತೋತ್ರ 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 ಅಂದ. ಎರಡನೇ ಸತಿ ದೇವರು ಕೇಳಿದ್ರು, ಸ್ತೋತ್ರ ನಿನ್ನ ಪಿಕ್ ಪಾಕೆಟ್ಗೆ ಅವನು ಹೆಂಗೆ ತೆಗೆದ? ಕೈ ಹಾಕಿ ತೆಗೆದ, ಬ್ಲೇಡ್ ಹಾಕಿದ್ನ? ಬ್ಲೇಡ್ ಹಾಕಿದ. ಬ್ಲೇಡ್ ಒಂದು ಸ್ವಲ್ಪ ಪ್ಯಾಂಟ್ಗೆ ಹಾಕೋ ಬದಲು ಡ್ಯಾಶ್ಗೆ ಹಾಕಿದರೆ ಏನಾಗಿರೋದು? ಅದಕ್ಕಾಗಿ ಸ್ತೋತ್ರ 7. ಅವನು ಎದ್ದೋ ಬಿದ್ದೋ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇ ಸಮಟೈಮ್ಸ್ ನಮಗೆ ಗೊತ್ತಿಲ್ಲ, ಕೃಪೆ ನಮ್ಮನ್ನು ಆವರಿಸ್ಕೊಂಡಿರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ನಮ್ಮ ದೇವರು ಎಷ್ಟು ಒಳ್ಳೆಯವನು ಎಂದು. ನಾವು ಉಳಿದಿರೋದು ದೇವರ ಕರುಣೆಯಿಂದಲೇ. ಓ ಹಲ್ಲೆಲೂಯಾ. ಹೊಗಳಿಕೊಳ್ಳೋದಕ್ಕೆ ಪ್ರಶಂಸೆ ಪಡೋದಕ್ಕೆ ಕಾರ್ಯ ಇಲ್ಲ. ಬಿಕಾಸ್ ಆಫ್